ರುಚಿಕರವಾದ ಗಮಗಮಿಸುವ ಆಹಾರದ ನೋಟ ಎಲ್ಲರನ್ನೂ ಮಗುವಿನಂತೆ ಸೆಳೆಯುತ್ತದೆ. ಅಮ್ಮ ಪೂರಿ. ಕಾರಣ, ಆಹಾರ ಬಡಿಸುವ ತನಕ ಆನಂದವು ಅಪೂರ್ಣವೇ. ನಮ್ಮ ನಡುವಿನ ಅಂತರಗಳು ಏನೇ ಇರಲಿ, ಹೇಗೆ ಇರಲಿ, ಒಂದಾಗಿ ಊಟ ಮಾಡುವಾಗ ಮನ ಮುಗ್ಧವಾಗಿ ಒಂದಾಗುತ್ತದೆ. ಆದರೆ ಈ ಅದ್ಭುತ ನಮಗೆ ಸಿಗಲು ಕಾರಣ ಯಾರು? ಯೋಚಿಸಿದ್ದೀರಾ? ವಾಸ್ತವದಲ್ಲಿ ಇದೇ ಧ್ಯೇಯ. ಆದರೆ ನಮ್ಮ ಅವರ ನಡುವೆ ಇದೆ ಒಂದು ಸುದೀರ್ಘ ಸಂಬಂಧ. ಇದು ರೈತನಿಂದ ಪ್ರಾರಂಭವಾಗುವ ಸಂಬಂಧ. ಅವರು ತಮ್ಮ ಶ್ರಮವನ್ನು ನಮ್ಮ ತನಕ ಸೇರಿಸಲು ಸರಿಯಾದ ಸಂಗಾತಿಯನ್ನು ಹುಡುಕುತ್ತಾರೆ. ಕೈ ಜೋಡಿಸಿ ಸಹಕರಿಸುವ ಪ್ರಯತ್ನ ಮಂಡಿಯ ವ್ಯಾಪಾರಿಗಳದ್ದು. ಆದರೆ ಸಾಲದ ಸಮಸ್ಯೆಗಳಲ್ಲಿ ಸಿಕ್ಕಿ ಸಾಕು ಸಾಕಾಗಿರುವ ಸ್ಥಿತಿ ಅವರದ್ದು. ಇವತ್ತು ದುಡ್ಡಿಲ್ಲ, ನಾಳೆ ಬರ್ತೀರಾ? ಈ ಎಲ್ಲಾ ಸಮಸ್ಯೆಗಳನ್ನು ದಾಟಿ ಆ ಸ್ವಾದದ ಸವಾರಿ ಸೇರುತ್ತದೆ ವ್ಯಾಪಾರಿಯ ಬಳಿ. ಅವರಿಗೆ ವಾರದ ದಿನವು, ಹಬ್ಬದ ರಾತ್ರಿಯು ಎಲ್ಲ ಒಂದೇ, ಎಡಬಿಡದ ಪರಿಶ್ರಮವೇ. ಇನ್ನೂ ಸ್ವಲ್ಪ ಅಷ್ಟೇ. ನಮ್ಮೆಲ್ಲರ ಸ್ವಾದದ ಸವಿರುಚಿಯ ನಿರೀಕ್ಷೆ ಪೂರೈಸೋದೇ ಇವರ ಧ್ಯೇಯ. ಈಗ ಬಂತು ಸರದಿ. ಮನೆ ಬಳಿಯ ಅಂಗಡಿ ಅವರದ್ದು. ಸೂರ್ಯನು ಉದಯಿಸುವ ಮುಂಚೆಯೇ ಆಗುತ್ತದೆ ಅವರಿಗೆ ಮುಂಜಾನೆ. ಮೂಲೆ ಮೂಲೆಗಳಿಂದ ರುಚಿಯನ್ನು ಒಗ್ಗೂಡಿಸುವ ಈ ಮಿತ್ರರು. ಬನ್ನಿ, ಈ ಅಂತರವನ್ನು ಸ್ವಲ್ಪ ಸನಿಹವಾಗಿಸೋಣ. ನಾವು ಒಂದಾಗಿ ಮುನ್ನಡೆಯುತ್ತ. ಸರ್, ನಿಮ್ಮ ಲೋನ್ ಡೀಟೇಲ್ಸ್. ಥ್ಯಾಂಕ್ ಯು. ಈ ಕಠಿಣತೆಗಳನ್ನು ಸ್ವಲ್ಪ ಸರಳವಾಗಿಸೋಣ. ಜೋಡಿಸಿ ಸಾಗುತ್ತ. ತಮ್ಮ, 5 ಟನ್ ಎತ್ಕೊಂಬ. ಈ ಅಪೇಕ್ಷೆಯನ್ನು ಬೇಗ ಪೂರೈಸೋಣ. ಬನ್ನಿ ಬನ್ನಿ, ಬೇಗ ಬೇಗ. ಸಿಹಿಗಳಿಗೆ ಹ್ಯಾಪಿ ದೀಪಾವಳಿ. ದೂರವು ಸನಿಹವೆತ್ತು. ನಮ್ಮ ಸೂರ್ಯೋದಯವನ್ನು ಇವರ ಸೂರ್ಯೋದಯ ಮಾಡಿಸೋಣ. ಕನಸೆಲ್ಲ ನನಸಾಯಿ. ಕಾರಣ, ಒಗ್ಗೂಡಿದಾಗ ಸ್ವಾದದ ಸವಿಯೇ ಬೇರೆ. ವಿವಿಧ ಸ್ವಾದಗಳ ಪ್ರತಿ ತುತ್ತು ಅಪೂರ್ವವಾಗಿಸುತ್ತದೆ. ಪ್ರತಿ ಕ್ಷಣವು ಉತ್ಸಾಹಭರಿತವಾಗುತ್ತದೆ. ತಿಂತೀಯಾ? ಹೀಗೆ ಅನುದಿನವು ಸಾವಿರಾರು ಜನ ಕೈ ಜೋಡಿಸಿ ನಮ್ಮ ಆನಂದಕ್ಕೆ ಸ್ವಾದ ನೀಡುತ್ತಿದ್ದಾರೆ. ಭಾರತದ ಈ ಹೀರೋಗಳ ವರ್ತಮಾನ ಮತ್ತು ಭವಿಷ್ಯವನ್ನು ಉತ್ತಮವಾಗಿಸಲು ನಾವು ಇವರೊಂದಿಗೆ ಕೈಜೋಡಿಸುತ್ತಿದ್ದೇವೆ. ನಿಂಜಾ ಕಾಟ್, ಉತ್ತಮ ಭವಿಷ್ಯಕ್ಕೆ ಸಂಗಾತಿ.